हेलो स्टूडेंट्स, दिस इज द सेशन 12 ऑफ पेपर 1. द टॉपिक इज मैट्रिसेस एंड इन दिस सेशन वी आर गोइंग टू स्टडी केली हैमिल्टन थ्योरम विथ एग्जांपल्स. सो केली हैमिल्टन थ्योरम इज अ थ्योरम विच इज ऑन द बेसिस ऑफ कैरेक्टरिस्टिक इक्वेशन. सो व्हाट वी से हियर इन केली हैमिल्टन थ्योरम, every square matrix satisfies its characteristic equation. ಅಂದ್ರೆ ಎ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಎ ಏನ ಸ್ಯಾಟಿಸ್ಫೈ ಮಾಡುತ್ತೆ? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು ಜೀರೋ ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅರ್ಥ. ಅಂದ್ರೆ ವಿ ನೋ ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಗಿವ್ಸ್ ಎನ್ ಈಕ್ವೇಶನ್ ಇನ್ ಲ್ಯಾಂಬ್ಡಾ. ದೇರ್ಫೋರ್ ಅದು ಎ ಸ್ಯಾಟಿಸ್ಫೈ ಮಾಡುತ್ತೆ ಈ ಇಕ್ವೇಶನ್ ಅಂದ್ರೆ ಏನರ್ಥ? ಲ್ಯಾಂಬ್ಡಾ ಇರೋ ಜಾಗದಲ್ಲೆಲ್ಲ ಲ್ಯಾಂಬ್ಡಾ ಇಸ್ ಎನ್ ಅನ್ನೋನ್, ಇಸ್ಂಟ್ ಇಟ್, ಇನ್ ದ ಇಕ್ವೇಶನ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಕ್ವಲ್ ಟು ಜೀರೋ. ಸೊ ವೇರ್ ಎವರ್ ದೇರ್ ಇಸ್ ಲ್ಯಾಂಬ್ಡಾ ಇನ್ ದಿಸ್ ಇಕ್ವೇಶನ್, ಯು ಹ್ಯಾವ್ ಟು ರೀಪ್ಲೇಸ್ ಲ್ಯಾಂಬ್ಡಾ ಬೈ ಎ, ದೆನ್ ಆಲ್ಸೋ ವಾಟ್ ಎವರ್ ದ ಇಕ್ವೇಶನ್ ಯು ಆರ್ ಗೋಯಿಂಗ್ ಟು ಗೆಟ್ ವಿಲ್ ಬಿ ಸ್ಯಾಟಿಸ್ಫೈಡ್. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಪ್ರೂವ್. ಲೆಟ್ ಅಸ್ ಟ್ರೈ ಟು ಪ್ರೂವ್ ದಿಸ್ ರಿಸಲ್ಟ್. What does the proof say? See here, what we need to do is we have to first take a matrix of order n. So let us take, let A be a square matrix, because theorem ena helutha, every square matrix anta helutha. A be a square matrix of order n. ಓಕೆ, ಈಗ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಏನಾಗುತ್ತೆ? ದೇರ್ ಫೋರ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಈಸ್ ಏನಾಗುತ್ತೆ? ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನು ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಏನಂತ ಗೊತ್ತಿದೆ ನಮಗೆ, ಈಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು ಜೀರೋ. ಸೊ ದಿಸ್ ಇಕ್ವೇಶನ್, if you suppose expand this, so that implies determinant of a minus lambda, you just consider determinant of a minus lambda I, which will be, see now already now characteristic equation na solve madidivi, elli eigen values eigen vectors find out madvaga solve madidivi, alli now nodidivi 2 by 2 matrix tagondaga namge characteristic equation en bandittu, second degree equation in lambda bandittu. 3/3 ತಗೊಂಡಾಗ ಥರ್ಡ್ ಡಿಗ್ರಿ ಇಕ್ವೇಶನ್ ಇನ್ ಲ್ಯಾಂಬ್ಡಾ ಬಂದಿತ್ತು. ಇಲ್ಲಿ ನಾವು ಎಂತ್ ಆರ್ಡರ್ ತಗೊಳ್ತಿರೋದ್ರಿಂದ ನಮಗೆ ಎಂತ್ ಡಿಗ್ರಿ ಇಕ್ವೇಶನ್ ಇನ್ ಲ್ಯಾಂಬ್ಡಾ ಬರಬೇಕು. ಅದೇ ರೀತಿಯಲ್ಲಿ ಕೋಯಿಫಿಷಿಯೆಂಟ್ಸ್ ಲ್ಯಾಂಬ್ಡಾದು ಹೈಯೆಸ್ಟ್ ಪವರ್ ಆಫ್ ಲ್ಯಾಂಬ್ಡಾದು ಕೋಯಿಫಿಷಿಯೆಂಟು ಐದರ್ ಪಾಸಿಟಿವ್ ಇರುತ್ತೆ ಆರ್ ನೆಗೆಟಿವ್ ಇರುತ್ತೆ. ಅದು ಎಲ್ಲಿಂದ ಗೊತ್ತಾಗುತ್ತೆ ಅಂದರೆ ನಮಗೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇಂದ ಗೊತ್ತಾಗುತ್ತೆ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ ಈವನ್ ಇದ್ರೆ ಹೈಯೆಸ್ಟ್ ಪವರ್ ಆಫ್ ಲ್ಯಾಂಬ್ಡಾ ಟು ದಿ ಪವರ್ ಹೈಯೆಸ್ಟ್ ಪವರ್ ಆಫ್ ಲ್ಯಾಂಬ್ಡಾ ಇದೆ ಅಲ್ವಾ, ಅದರದ್ದು ಕೋಎಫಿಷಿಯೆಂಟ್ ಪಾಸಿಟಿವ್ ಪ್ಲಸ್ 1 ಇರುತ್ತೆ. ಇಲ್ಲ ಅಂದರೆ ಸಪೋಸ್ ಲ್ಯಾಂಬ್ಡಾ ಕ್ಯೂಬಲ್ಲಿ ಬಂದಿತ್ತಲ್ಲ ಇಕ್ವೇಶನ್, ಅದನ್ನು ಫಸ್ಟ್ ಇಕ್ವೇಶನ್ ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಅಂತ ಒಂದ್ಸಲ ನಿಮ್ ಜಸ್ಟ್ ರೆಫರ್ ಬ್ಯಾಕ್ ಅಂಡ್ ಚೆಕ್, ಯು ವಿಲ್ ಸಿ ದಟ್ ಯು ವುಡ್ ಹ್ಯಾವ್ ಗಾಟ್ ಮೈನಸ್ ಲ್ಯಾಂಬ್ಡಾ ಕ್ಯೂಬ್ ದೇರ್. ಸೊ ವಿಚ್ ಮೀನ್ಸ್ ದಟ್ ಇಫ್ ಲ್ಯಾಂಬ್ಡಾ ಈಸ್ ಇಫ್ ಎನ್ ಈಸ್ ಈವನ್ ದೆನ್ ಯು ವಿಲ್ ಹ್ಯಾವ್ ಕೋಎಫಿಷಿಯೆಂಟ್ ಆಫ್ ಲ್ಯಾಂಬ್ಡಾ ಪವರ್ ಎನ್ ಆಸ್ ಪ್ಲಸ್ 1, ಅದರ್ವೈಸ್ ಇಟ್ ವಿಲ್ ಬಿ ಮೈನಸ್ 1. ಸೊ ಇದು ಎನ್ ನಾವಿಲ್ಲಿ ಏನು ಅಂತ ಕೊಟ್ಟಿಲ್ಲ ಅಲ್ವಾ, ಎನ್ನು ನಾವು ಅದು ಆಡ ಅಥವಾ ಈವನ್ ಅಂತ ಏನು ಹೇಳಿರದೇ ಇರೋದ್ರಿಂದ ನಾವೇನು ಮಾಡ್ಕೊಳ್ಬೋದು, ಇಲ್ಲಿ ಜನರಲ್ ಆಗಿ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ಬೋದು, ಮೈನಸ್ 1 ಟು ದಿ ಪವರ್ ಎನ್ ಇಂಟು ವಾಟ್ ಡು ಯು ಗೆಟ್, ಯು ಗೆಟ್ ಅನ್ ಈಕ್ವೇಶನ್ ಇನ್ ಲ್ಯಾಂಬ್ಡಾ. ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ ಲ್ಯಾಂಬ್ಡಾ ಪವರ್ ಎನ್ ಪ್ಲಸ್ ಸಿ ಎನ್ ಮೈನಸ್ 1 ಲ್ಯಾಂಬ್ಡಾ ಪವರ್ ಎನ್ ಮೈನಸ್ 1 ಪ್ಲಸ್ ಸಿ ಎನ್ ಮೈನಸ್ 2 ಲ್ಯಾಂಬ್ಡಾ ಪವರ್ ಎನ್ ಮೈನಸ್ 2 ಪ್ಲಸ್ ಎಕ್ಸೆಟ್ರಾ. ಲೆಟ್ ಅಸ್ ರೈಟ್ ದ ಟರ್ಮ್ಸ್ ಪ್ಲಸ್ ಲಾಸ್ಟ್ ಟರ್ಮ್. ಯು ವಿಲ್ ಹ್ಯಾವ್ ಟರ್ಮ್ಸ್ ಲೈಕ್ ದಿಸ್ ಅಂಡ್ ಲಾಸ್ಟ್ ಟರ್ಮ್ ವಿ ವಿಲ್ ಕಾಲ್ ಇಟ್ ಎಸ್ ಸಿ ನಾಟ್. ವೇರ್ ವಾಟ್ ಆರ್ ದೀಸ್? C
C0, C1, C2, etc. are all scalars. Where? Where? C0, C1, etc. Let me just write this. C0, just put it as a suffix. C2, etc. Cn-1 are scalars. So, you have got the determinant of A minus lambda. So, now what will be the characteristic equation? We have determinant of A minus lambda I equal to 0. What does that give you? That implies minus whatever this expression you have got. Adhen imply madutte? Minus 1 to the power n into lambda power n plus c n minus 1 lambda power n minus 1 plus c n minus 2 lambda power n minus 2 plus etc. plus c naught is equal to 0. So, this in turn implies we know that minus 1 to the power n will never be equal to 0. Will not be equal to 0. So, minus 1 to the power n n agathe either minus 1 agathe athwa plus 1 agathe. Hagagi nan en madabodu uladiro term na matra equal to 0 madabodu. So, that should imply lambda power n plus c n minus 1 lambda power n minus 1 plus c n minus 2 lambda power n minus 2 plus etc. c naught equal to 0. So, what is this? This is your characteristic equation now. So, ega namma Kelly-Hamilton theorem ena helutte andre ee characteristic equation na manam kottiro matrix e satisfy madutte. So, idralli lambda annonu, so ee lambda na nanu a inda replace madidre equation nu satisfy agutte anta artha. So, what is that we need to show? We have to show that. We have to show that a power n plus cn minus 1 a power n minus 1 plus cn minus 2 a power n minus 2 plus etc. plus c naught. C naught ke nan illi C naught aste constant idakagala because we have a matrix equation here. Illodi illi idishtu namge enide in terms of matrices ide. Hagagi illi C naught jothege nan ondu identity matrix hakobeku is equal to 0. So this is what we need to show. We need to show that A satisfies this particular equation. So and what is that we need to look at now is you just look at the elements of A minus lambda I. A minus lambda I na nee ondu matrix agi barkondaga nimge gottagutte adralli aa elements adralli iro ella elements nu check maadi adralli idre lambda power 0 irutte elements ge athwa lambda power 1 irutte. So adu lambda power 1 ell barutte nimge elements only diagonal elements alli nimge en barutte diagonal elements ig jothege maatra neevu minus lambda madirthira. So diagonal elements do degree of lambda in irutte 1 irutte ulidiro yav term nallu lambda irodilla ad karana alli lambda power 0 irutte. So what we can say is the elements of a minus lambda I are at most of degree 1 in lambda. Can we say that? Yes, of course we can say that because we can see that ella elements do either lambda the power 0 irutte athwa lambda power 1 irutte. So what we can say now, the elements of a minus lambda I are at most of degree 1 in lambda. Okay,
ಸೊ ಇವಾಗೇನಾಗುತ್ತೆ ಕೋ ಫ್ಯಾಕ್ಟರ್ ತಗೊಂಡ್ರೆ ನಾವು ಸಪೋಸು ಕೋ ಫ್ಯಾಕ್ಟರ್ ಹೇಗೆ ಮಾಡ್ತೀರಾ ಮೈನಸ್ ಒನ್ ಟು ದಿ ಪವರ್ ಐ ಪ್ಲಸ್ ಜೆ ಇಂಟು ಲೀವಿಂಗ್ ದ ಡಿಟರ್ಮಿನೆಂಟ್ ಲೀವಿಂಗ್ ದ ರೋ ಅಂಡ್ ಕಾಲಮ್ ಇನ್ ದ ಇನ್ ವಿಚ್ ದಟ್ ಎಲಿಮೆಂಟ್ ಎಕ್ಸಿಸ್ಟ್ ದೆನ್ ಯು ಫೈಂಡ್ ದ ಮೈನರ್ ದೆನ್ ಯು ಫೈಂಡ್ ಮೈನಸ್ ಒನ್ ಟು ದಿ ಪವರ್ ಐ ಪ್ಲಸ್ ಜೆ ಸೊ ದ್ಯಾಟ್ ಈಸ್ ಹೌ ವಿ ಆಲ್ರೆಡಿ ಹ್ಯಾವ್ ನೋನ್ ಹೌ ಟು ಫೈಂಡ್ ದ ಕೋ ಫ್ಯಾಕ್ಟರ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್ ದೇರ್ ಫೋರ್ ವಾಟ್ ಯು ಕ್ಯಾನ್ ಡೂ ಈಸ್ ದ ಕೋ ಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ದಸ್ ಏನಾಗುತ್ತೆ ಕೋ ಫ್ಯಾಕ್ಟರ್ ಮಾಡುವಾಗ ಯಾವಾಗಲೂ ನಾವು ಮೈನರ್ನ ಕನ್ಸಿಡರ್ ಮಾಡ್ತೀವಿ ಮೈನರ್ನ ಕನ್ಸಿಡರ್ ಮಾಡೋದ್ರಿಂದ ಎಲ್ಲಿ ಇರುತ್ತೋ ನಾವು ಆ ಎಲಿಮೆಂಟ್ ಎಲ್ಲಿರುತ್ತೋ ಆ ಎಲಿಮೆಂಟಿಗೆ ನಾವು ಕೋ ಫ್ಯಾಕ್ಟರ್ ಮಾಡ್ತಾ ಇದ್ದೀವಿ ಅಂದರೆ ಆ ಎಲಿಮೆಂಟ್ ರೋ ಆ ಎಲಿಮೆಂಟ್ ಕಾಲಮ್ನ ಬಿಡೋದ್ರಿಂದ ಏನಾಗುತ್ತೆ ನಮಗೆ ಒಂದು ಡಿಗ್ರಿ ಒಂದು ಟರ್ಮು ಲ್ಯಾಂಬ್ಡಾದ ಟರ್ಮ್ ಮಿಸ್ ಆಗುತ್ತೆ ಪ್ರಾಡಕ್ಟಲ್ಲಿ ಎಕ್ಸ್ಪ್ಯಾನ್ಷನ್ಲಿ ಹಾಗಾಗಿ ವಾಟ್ ವಿ ಕ್ಯಾನ್ ಸೇ ಈಸ್ ಕೋ ಫ್ಯಾಕ್ಟರ್ ವಿಲ್ ಬಿ ಆಫ್ ಡಿಗ್ರಿ ಎನ್ ಮೈನಸ್ ಒನ್ ಮ್ಯಾಕ್ಸಿಮಮ್ ಡಿಗ್ರಿ ಎನ್ ಮೈನಸ್ ಒನ್ ದಸ್ ದಿ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಸ್ ದಿ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐ ಆರ್ ಪಾಲಿನಾಮಿಯಲ್ಸ್ ಇನ್ ಲ್ಯಾಂಬ್ಡಾ ಆರ್ polynomials in lambda of degree at most n minus 1 so enagutte what does this mean this means that the adjoint of a minus lambda I are polynomials of degree at most n minus 1 in lambda adjoint also you know how to find using the cofactors thus what you can say the adjoint a minus lambda I or the elements of adjoint of a minus lambda I so what does this implies that the elements of adjoint of a minus lambda I are polynomials of degree at most n minus 1 in lambda therefore what you can say hence adjoint of a minus lambda I may be expressed as a matrix polynomial in lambda of course idellanu polynomial in lambda of degree n minus 1 id form agirade n minus 1 at most degree inda hagagi lambda degree n minus 1 agu so let us write this adjoint of a other maximum degree n minus 1 therefore adjoint of a minus lambda I is equal to so this will be of maximum degree n minus 1 in lambda so this will be b naught plus b1 lambda plus b2 lambda square plus etc b n minus 1 lambda power n minus 1 so what are these p naught b1 b2 where b naught b1 b2 etc b n minus 1 are they what are they you can see that they are matrices of order n by n matrices of order n by n so and their elements being the functions of the elements of a either the elements ellinda bandirutte b0 b1 b2 they will be some functions of the elements of a
ಕೋಫ್ಯಾಕ್ಟರ್ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಬರೋ ಕೋಎಫಿಷಿಯೆಂಟ್ಸ್ ಅಲ್ವಾ ಇದು, ಅಡ್ಜಾಯಿಂಟು ಅದೆಲ್ಲ ಅಡ್ಜಾಯಿಂಟ್ ಆದಮೇಲೆ ಬಂದಿರೋ ಕೋಎಫಿಷಿಯೆಂಟ್. ಸೊ ಅದರದ್ದು ಎಲ್ಲಿಂದ ಬಂದಿರುತ್ತೆ ನಮಗೆ, ದೇ ಆರ್ ನಥಿಂಗ್ ಬಟ್ ದಿ ಫಂಕ್ಷನ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಎ ಆರ್ಡರ್ ಆ್ಯಂಡ್ ದೇ ಆರ್ ಆಫ್ ಆರ್ಡರ್ ಎನ್ ಬೈ ಎನ್ ಆ್ಯಂಡ್ ದೇರ್ ಎಲಿಮೆಂಟ್ಸ್ ಯಾವುದ್ರದ್ದು ಎಲಿಮೆಂಟ್ಸು, ಈ ಬಿ ನಾಟ್ ಬಿ ಒನ್ ಎಲ್ಲ ಇದೆ ಅಲ್ವಾ, ಇದ್ರದ್ದು ಎಲಿಮೆಂಟ್ಸ್ ಆ್ಯಂಡ್ ದೇರ್ ಎಲಿಮೆಂಟ್ಸ್ will being the functions of elements of A. So what is that we know for any square matrix D, it already namme gotiro result square matrix D, comma D into adjoint of D is equal to determinant of D into I. So ega namgiro matrix yadu A minus lambda I. So adakke use madkolana ee result na D badlu A minus lambda I. Therefore A minus lambda I into adjoint of A minus lambda I is equal to determinant of A minus lambda I into I. So this is what we have now. So now we know what is adjoint of A minus lambda. Just now we have written this adjoint of A minus lambda I. So we will just try to substitute that value. What does that give you? That implies A minus lambda I into adjoint of A minus lambda I ikkane en bardidivi B naught plus B1 lambda plus B2 lambda square plus etc plus B n minus 1 lambda power n minus 1 anta bardidivi. So this forms the left hand side. Now on the right hand side, what do we have? Equal to determinant of A minus lambda I, determinant of A minus lambda I kuda now already bardidivi on the equation na, which is nothing but minus 1 to the power n into lambda power n plus C n minus 1 lambda power n minus 1 plus C n minus 2 lambda power n minus 2 plus etc plus C naught into I. So this is what we have now. Now look at this. There is an equation with lambdas on the left hand side, lambdas also on the right hand side. So highest power of lambda on both sides is lambda power n. So now what does this mean? So this in left hand side you have an equation in lambda of degree n. Right hand side also you have an equation in lambda of degree n. So which, and you have a equal to symbol in between. You have a equal to symbol in between. So what does that mean? That means that you will have to go for equating different powers of lambda, coefficients of different powers of lambda. So let us do that by equating. So we can write by equating the coefficients of different powers of lambda on both sides, we get ಏನ್ ಬರುತ್ತೆ ನೋಡೋಣ. ಫಸ್ಟ್ ಲ್ಯಾಂಡಾ ಪವರ್ ಎನ್ ಟರ್ಮ್ ಏನಿರುತ್ತೆ ಅಂತ ನೋಡೋಣ. ಓಕೆ, ಲ್ಯಾಂಡಾ ಪವರ್ ಎನ್ ಟರ್ಮ್ ಬೇಕು ಅಂದ್ರೆ ಇಲ್ಲಿ ಇಲ್ಲಿ ಲ್ಯಾಂಡಾ ಪವರ್, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಕೊಳ್ಳೋಣ ಫಸ್ಟ್. ಇಲ್ಲಿ ಲ್ಯಾಂಡಾ ಪವರ್ ಎನ್ ಮೈನಸ್ ಒನ್ ಇದೆ, ಇಲ್ಲೊಂದು ಲ್ಯಾಂಡಾ ಇದೆ. ಸೊ ಇವೆರಡು ಪ್ರಾಡಕ್ಟ್ ಮಾಡಿದ್ರೆ ಲ್ಯಾಂಡಾ ಪವರ್ ಎನ್ ಬರುತ್ತೆ. ಅದ್ರದ್ದು ಕೋಎಫಿಷಿಯೆಂಟ್ ಏನಾಗುತ್ತೆ ಅವಾಗ ನೋಡಿ, ಮೈನಸ್ ಐ ಇಂಟು ಬಿ ಎನ್ ಮೈನಸ್ ಒನ್. ಸೊ ಬಿ ಎನ್ ಮೈನಸ್ ಒನ್ ಕೂಡ ಏನು, ಮ್ಯಾಟ್ರಿಕ್ಸು, ಐ ಕೂಡ ಮ್ಯಾಟ್ರಿಕ್ಸ್. ಸೊ ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ನಿಮ್ಗೆ ಏನು ಬರುತ್ತೆ ಅಲ್ಲಿ, ಮೈನಸ್ ಬಿ ಎನ್ ಮೈನಸ್ ಒನ್
into lambda power n varuthe. So left hand side you have minus bn minus 1, and right hand side you should again take the lambda power n term. Lambda power n term enide nodi illi irode idonde term lambda power n. Idr coefficient enu minus 1 to the power n into I. So minus 1 to the power n into I. So that is the first term. Similarly lambda power n minus 1 madadre, lambda power n minus 1 madadre nimge left hand side alli er terms barutte. Hege andre a jothege, from a jothege ondu lambda power n minus 1 barutte. Amele ulidiro term enide alva illi lambda power I, idra previous term. So illi ondu term irutte, adu en term agirutte, let me just write it here. So that would be b n minus 2 lambda power n minus 2 ಆಗಿರುತ್ತೆ. ಇದನ್ನ ಲ್ಯಾಂಬ್ಡಾ ಜೊತೆಗೆ ಮಾಡಿದ್ರೆ ನಿಮಗೆ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಪವರ್ ಎನ್ ಮೈನಸ್ ಒನ್ ಟರ್ಮ್ ಬರುತ್ತೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎರಡು ಟರ್ಮ್ ಲ್ಯಾಂಬ್ಡಾ ಪವರ್ ಎನ್ ಮೈನಸ್ 1 ಇರುತ್ತೆ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಲ್ಯಾಂಬ್ಡಾ ಪವರ್ ಎನ್ ಮೈನಸ್ 1 ಒಂದೇ ಟರ್ಮ್. ಇದ್ರ ಏನ್ ಬರುತ್ತೆ ನಿಮಗೆ ಇವಾಗ ಮೈನಸ್ 1 ಟು ದಿ ಪವರ್ ಎನ್ ಸಿ ಎನ್ ಮೈನಸ್ 1 ಇಂಟು ಐ, ಬಟ್ ಇದೇ ಸಿ ಎನ್ ಮೈನಸ್ 1 ಇಂಟು ಐ. That is what you are going. Like that, you can keep on equating like powers of lambda on both sides. So what do I get? The first term, lambda power n the coefficients on both sides. Lambda power n coefficients on both sides. What do you get? Minus b n minus 1 is equal to minus 1 to the power n into I. So this is regarding lambda power n. So lambda power n minus 1 degrees na equate madidre nanage en barutte a into b n minus 1 minus b n minus 2. Left hand side alli ere term barutte lambda power n minus 1, right hand side alli onde term minus 1 to the power n c n minus 1 into I. ಅದೇ ರೀತಿಯಾಗಿ ಇನ್ನೊಂದು ಟರ್ಮ್ನ ಮಾಡೋಣ. ಆಮೇಲೆ ಸಿಮಿಲರ್ಲಿ ವಿ ಕ್ಯಾನ್ ರೈಟ್ ದಿ ಅದರ್ ಟರ್ಮ್ಸ್. ಲ್ಯಾಂಬ್ಡಾ ಪವರ್ ಎನ್ ಮೈನಸ್ 2 ದಟ್ ವಿಲ್ ಬಿ ಗೆಟಿಂಗ್ ಇಟ್ ಆಸ್ ಎ ಬಿ ಎನ್ ಮೈನಸ್ 2. ದಿಸ್ ಈಸ್ ಈಸಿ, ವಿ ಕ್ಯಾನ್ ಪ್ರಿಡಿಕ್ಟ್ ಅಂಡ್ ರೈಟ್ ಆ್ಯಕ್ಚುಲಿ ಬಿ ಎನ್ ಮೈನಸ್ 3. ಒನ್ ಆರ್ ಟೂ ಟರ್ಮ್ಸ್ ಬರೆದ್ರೆ ನಮಗೆ ಗೊತ್ತಾಗುತ್ತೆ ಏನು ಬರುತ್ತೆ ಮುಂದಿನ ಟರ್ಮ್ಸ್ ಅಂತ, ವಿಚ್ ವಿಲ್ ಬಿ ಮೈನಸ್ 1 ಟು ದಿ ಪವರ್ ಎನ್ ಸಿ ಎನ್ ಮೈನಸ್ 2 ಇಂಟು ಐ. ಲೈಕ್ ದಟ್ ಯು ಕ್ಯಾನ್ ಜಸ್ಟ್ ರೈಟ್ all the terms. And lastly nimge en barutte constant nee equation one sala check maad nodkolle gotagutte andre without lambda. So that will be a b naught. Left hand side alli en barutte nimge a into b naught, adu pure matrix without lambda. So and lastly we'll get a b naught is equal to minus 1 to the power n into c naught I. So this is how you get all the different powers of this is lambda power 0. So now what you have to do is to eliminate the matrices b naught b 1. See namge b naught b 1 ella beda alva, namge equation in terms of a matra barbeku. Hagagi en madbeku andre we will have to just rearrange this. So what we should do now, we have to eliminate all the b's. To eliminate the matrices b naught b 1 etc b n minus 1 from the above set of equations, what we can do is we shall pre multiply ಅಂದರೆ ಪ್ರೀವಿಯಸ್ ಅಂದರೆ ಮುಂಚೆ ಹಿಂದಿನ ಟರ್ಮ್ಗೆ ಹಿಂದಿನ ಟರ್ಮ್ ಅಂದರೆ ಸಪೋಸ್ ಇಲ್ಲಿ ಬಿ ಎನ್ ಮೈನಸ್ 1 ಇದೆ ಅಲ್ಲ ಅದ್ರ ಬಿಫೋರ್ ಹಿಯರ್ ವಿ ನೀಡ್ ಟು ಸೇ ದಟ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಇಟ್ ಹಿಯರ್. ಸೊ ವಾಟ್ ಎವರ್ ದ ಟರ್ಮ್ ದಟ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಶುಡ್ ಕಮ್ ಬಿಫೋರ್ ಟು ಬಿ ಎನ್ ಮೈನಸ್ 1. ಸೊ ಪ್ರೀ ಮಲ್ಟಿಪ್ಲೈ ದಿ ಅಬೋವ್ ಈಕ್ವೇಶನ್ಸ್ respectively by ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ರೆಸ್ಪೆಕ್ಟಿವ್ಲಿ ಬೈ ವಾಟ್ ಆರ್ ದ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಈಚ್ ಅಂಡ್ ಎವ್ರಿ ಈಕ್ವೇಶನ್ ಈಸ್ ಬೈ
a power n minus 1, a power n minus 2, etc. I. ಎಲ್ಲ ಇಕ್ವೇಶನ್ಸ್ನ ಇದರಿಂದ ಮಲ್ಟಿಪ್ಲೈ ಮಾಡಿ ಆಮೇಲೆ ಏನು ಮಾಡಬೇಕು ಅವನ್ನ ಆ್ಯಂಡ್ ಆ್ಯಡ್ ದೆನ್ ವಿ ಗೆಟ್ ಏನು ಬರುತ್ತೆ ಅಂತ ನೋಡೋಣ ಇವಾಗ. ಸೊ ನಮಗೆ ಇರೋ ಇಕ್ವೇಶನ್ಸ್ ಇತ್ತಲ್ವಾ, ಅದಕ್ಕೆ ಫಸ್ಟ್ ಇಕ್ವೇಷನ್ಗೆ ಎ ಪವರ್ ಎನ್ ಇಂದ, ಸೆಕೆಂಡ್ ಇಕ್ವೇಷನ್ಗೆ ಎ ಪವರ್ ಎನ್ ಮೈನಸ್ ಒನ್ ಇಂದ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ಸ್ನೆಲ್ಲ ಆ್ಯಡು, ರೈಟ್ ಹ್ಯಾಂಡ್ ಸೈಡ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ವಾಟ್ ಡು ಐ ಗೆಟ್ ಆ್ಯಕ್ಚುಲಿ ನೋಡಿ, ಇಲ್ಲಿ ಏನು ಬರುತ್ತೆ ಅಂದರೆ ಮೈನಸ್ ಎ ಪವರ್ ಎನ್ ಬಿ ಎನ್ ಮೈನಸ್ ಒನ್ ಪ್ಲಸ್ ಎ ಪವರ್ ಎನ್ ಮೈನಸ್ ಒನ್ ಇಂಟು ಎ ಬಿ ಎನ್ ಮೈನಸ್ ಒನ್ ಮೈನಸ್ ಬಿ ಎನ್ ಮೈನಸ್ ಟೂ ಪ್ಲಸ್ ಎ ಎನ್ ಮೈನಸ್ ಟೂ ಎ ಬಿ ಎನ್ ಮೈನಸ್ ಟೂ ಮೈನಸ್ ಬಿ ಎನ್ ಮೈನಸ್ ತ್ರೀ ಪ್ಲಸ್ ಎಕ್ಸೆಟ್ರಾ. ಓಕೆ, ವಾಟ್ ವಿಲ್ ಬಿ ದ ಲಾಸ್ಟ್ ಟರ್ಮ್? ಟು ಲಾಸ್ಟ್ ಟರ್ಮ್ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ ಐ. ಸೊ ಎ ಬಿ ನಾಟ್ ಪ್ರೀ ಮಲ್ಟಿಪ್ಲೈ ಅಲ್ವಾ, ಸೊ ಐ ಈಸ್ ಈಕ್ವಲ್ ಟು ವಾಟ್ ಈಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ಗೂ ಕೂಡ ನಾವು ಸೇಮು ಎ ಪವರ್ ಎನ್ನು ಎ ಪವರ್ ಎನ್ ಮೈನಸ್ ಒನ್ ಎಲ್ಲದ್ರ ಜೊತೆಗೂ ರೈಟ್ ಹ್ಯಾಂಡ್ ಸೈಡಲ್ಲಿ ಐ ಇದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಎನಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ಬೈ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ದ ಸೇಮ್ ಮ್ಯಾಟ್ರಿಕ್ಸ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಾಗುತ್ತೆ ನೋಡಿ, ಎಲ್ಲ ಟರ್ಮ್ಸಲ್ಲೂ ಮೈನಸ್ ಒನ್ ಟು ದಿ ಪವರ್ ಎನ್ ಕಾಮನ್ ಇದೆ. ಸೊ ಕ್ಯಾನ್ ಐ ರೈಟ್ ಮೈನಸ್ ಒನ್ ಟು ದಿ ಪವರ್ ಎನ್ ಔಟ್ ಸೈಡ್? ಸೊ ವಾಟ್ ಈಸ್ ದೇರ್ ರಿಮೈನಿಂಗ್ ದೆನ್? ಮೈನಸ್ ಒನ್ ಟು ದಿ ಪವರ್ ಎನ್ ಫಸ್ಟ್ ಇಕ್ವೇಷನ್ಗೆ ರೈಟ್ ಹ್ಯಾಂಡ್ ಸೈಡ್ಗೆ ಎ ಪವರ್ ಎನ್ ಮಾಡಿ ಮಲ್ಟಿಪ್ಲೈ ಮಾಡಿರ್ತೀವಿ, ಎ ಪವರ್ ಎನ್ ಇಂಟು ಐ ಆಗುತ್ತೆ. ಸೊ ಎ ಪವರ್ ಎನ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗಿವ್ಸ್ ಯು ಎ ಪವರ್ ಎನ್ ಓನ್ಲಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಟರ್ಮ್ಗೆ ಏನಾಗಿರುತ್ತೆ ರೈಟ್ ಹ್ಯಾಂಡ್ ಸೈಡಲ್ಲಿ ಮೈನಸ್ ಒನ್ ಟು ದಿ ಪವರ್ ಎನ್ ಆಲ್ರೆಡಿ ನಾನು ಕಾನ್ಸ್ಟೆಂಟ್ನ ಹೊರಗಡೆ ತಗೊಂಡಿದ್ದೀನಿ. ಸೊ ಸಿ ಎನ್ ಮೈನಸ್ ಒನ್ ಸ್ಕೇಲ್ ಆರು ಅದು ಹಾಗೆ ಇರುತ್ತೆ, ಪ್ಲಸ್ ಸಿ ಎನ್ ಮೈನಸ್ ಒನ್ ಎ ಪವರ್ ಎನ್ ಮೈನಸ್ ಒನ್ ಇಂದ ಮಲ್ಟಿಪ್ಲೈ ಮಾಡಿರ್ತೀವಿ. ಸೊ ದಾಟ್ ವಿಲ್ ಕಮ್ ಎ ಪವರ್ ಎನ್ ಮೈನಸ್ ಒನ್ ಇಂಟು ಐ, ದೇರ್ ಫೋರ್ ಇಟ್ ವಿಲ್ ಬಿ ಎ ಪವರ್ ಎನ್ ಮೈನಸ್ ಒನ್. ಲೈಕ್ ದಟ್ ಯು ಕ್ಯಾನ್ ರೈಟ್ ಆಲ್ ದಿ ಟರ್ಮ್ಸ್ ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಲಾಸ್ಟ್ ಟರ್ಮ್ ಆಸ್ ಸಿ ನಾಟ್ ಐ ಇಂಟು ಐ. ಸೊ ದಟ್ ವಿಲ್ ಗಿವ್ ಯು ಸಿಂಪ್ಲಿ ಸಿ ನಾಟ್ ಐ ಪ್ಲಸ್ ಸಿ ನಾಟ್ ಐ, ದಿಸ್ ಈಸ್ ವಾಟ್ ಯು ಗೆಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ನಾವು ಲುಕ್ ಅಟ್ ದೀಸ್ ಟರ್ಮ್ಸ್ ವಿಚ್ ಆರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಯು ಕ್ಯಾನ್ ಸಿ ಹಿಯರ್ ಮೈನಸ್ ಎ ಪವರ್ ಎನ್ ಇಂಟು ಬಿ ಎನ್ ಮೈನಸ್ ಒನ್. ನಾವು ಯು ಸಿ ಹಿಯರ್ ಫ್ರಮ್ ದೀಸ್ ಟೂ ಟರ್ಮ್ಸ್ ಇಫ್ ಯು ಮಲ್ಟಿಪ್ಲೈ ದೀಸ್ ಟೂ ಟರ್ಮ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ಪ್ಲಸ್ ಎ ಪವರ್ ಎನ್ ಬಿ ಎನ್ ಮೈನಸ್ ಒನ್. ಸೊ ವಾಟ್ ಹ್ಯಾಪನ್ಸ್ ಈಸ್ ದೀಸ್ ಟೂ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್. ಸಿಮಿಲರ್ಲಿ ದಿಸ್ ಟರ್ಮ್ ವಿತ್ ದಿಸ್ ಟರ್ಮ್, ದಿಸ್ ಟರ್ಮ್ ವಿತ್ ದ ನೆಕ್ಸ್ಟ್ ಟರ್ಮ್, ಲೈಕ್ ದಟ್ ಯು ವಿಲ್ ಆಲ್ ದ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ ವಾಟ್ ಈಸ್ ದಟ್ ಯು ಹ್ಯಾವ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಜೀರೋ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಈಸ್ ಜೀರೋ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ದೇರ್ ಈಸ್ ನೋ ಚೇಂಜ್. ದಟ್ ರಿಮೇನ್ಸ್ ಆಸ್ ಮೈನಸ್ ಒನ್ ಟು ದಿ ಪವರ್ ಇಂಟು ಮೈನಸ್ ಒನ್ ಟು ದಿ ಪವರ್ ಎನ್ ಇಂಟು ಎ ಎನ್ ಪ್ಲಸ್ ಸಿ ಎನ್ ಮೈನಸ್ ಒನ್ ಎ ಎನ್ ಟು ದಿ ಪವರ್ ಎನ್ ಮೈನಸ್ ಒನ್ ಪ್ಲಸ್ ನೆಕ್ಸ್ಟ್ ಟರ್ಮ್ ವಿಲ್ ಬಿ ಸಿ ಎನ್ ಮೈನಸ್ ಟು ಎ ಪವರ್ ಎನ್ ಮೈನಸ್ ಟು ಪ್ಲಸ್ ಎಕ್ಸೆಟ್ರಾ ಸಿ ನಾಟ್ ಐ ಸಿ ನಾಟ್ ಐ. ಸೊ ನಾವ್ ಯು ಸಿ ವಾಟ್ ಈಸ್ ದಟ್ ಯು ಹ್ಯಾವ್? ಯು ಹ್ಯಾವ್ ಎ ಟರ್ಮ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ವಿತ್ ಮೈನಸ್ ಒನ್ ಟು ದಿ ಪವರ್ ಎನ್ ಕಾಮನ್ ಅಂಡ್ ಇನ್ ಸೈಡ್ ಟರ್ಮ್ ದೇರ್ ಈಸ್ ಒನ್ ಮ್ಯಾಟ್ರಿಕ್ಸ್ ಇಕ್ವೇಷನ್. ಸೊ ನಾವ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಬೀಂಗ್ ಈಕ್ವೇಟೆಡ್ ಟು ಝೀರೋ. ಸೊ ಡೆಫಿನೆಟ್ಲಿ ವಿ ನೋ ದಟ್ ಮೈನಸ್ ಒನ್ ಟು ದಿ ಪವರ್ ಎನ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ವಿಚ್ ಸಿಂಪ್ಲಿ ಮೀನ್ಸ್ ದಟ್ ಎ ಪವರ್ ಎನ್ ಪ್ಲಸ್ ಸಿ ಎನ್ ಮೈನಸ್ ಒನ್ ಎ ಪವರ್ ಎನ್ ಮೈನಸ್ ಒನ್ ಪ್ಲಸ್ ಸಿ ಎನ್ ಮೈನಸ್ ಟು ಎ ಪವರ್ ಎನ್ ಮೈನಸ್ ಟು ಪ್ಲಸ್ ಎಟ್ಸೆಟ್ರಾ ಸಿ ನಾಟ್ ಇಂಟು ಐ ಶುಡ್ ಬಿ ಈಕ್ವಲ್ ಟು ಝೀರೋ. ಆ್ಯಂಡ್ ದಿಸ್ ಈಸ್ ವಾಟ್ ವಿ ವಾಂಟೆಡ್ ಟು ಪ್ರೂವ್, ಇಸ್ಂಟ್ ಇಟ್? ಸೊ ದಿಸ್ ಈಸ್ ವಾಟ್ ವಿ ವಾಂಟೆಡ್ ಟು ಪ್ರೂವ್. ದಿಸ್ ಈಸ್ ನಥಿಂಗ್ ಬಟ್ ಎ
satisfying the characteristic equation determinant of A minus lambda I equal to 0. And since we have taken A to be any matrix of order n, it simply means that every square matrix of order n satisfies its characteristic equation. You need not have to say of order n. When I say square matrix of any order, so every square matrix satisfies its characteristic equation. ಈಗನೆ ಕೆಲಿ ಹ್ಯಾಮಿಲ್ಟನ್ ಥಿಯರಂನ ಪ್ರೂವ್ ಮಾಡಿದ್ದೀವಿ. ಈಗ ಏನು ಮಾಡೋಣ ಅಂದರೆ, ವಿ ಶಿಲ್ ಟ್ರೈ ಟು ಟೇಕ್ ಸಮ್ ಮ್ಯಾಟ್ರಿಕ್ಸ್, ವೆದರ್ ಆಫ್ ಆರ್ಡರ್ ಟೂ, ಆರ್ಡರ್ ತ್ರೀ, ದಟ್ಸ್ ಇಮೆಟೀರಿಯಲ್. ವಾಟ್ ವಿ ನೀಡ್ ಟು ಡೂ ಹಿಯರ್ ಈಸ್ ಟೇಕ್ ಎ ಮ್ಯಾಟ್ರಿಕ್ಸ್ ಆ್ಯಂಡ್ ಶೋ ದಟ್ ದಟ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಕೆಲಿ ಹ್ಯಾಮಿಲ್ಟನ್ ಥಿಯರಂ. ಫಸ್ಟ್ ಒಂದು ಸಿಂಪಲ್ ಆಗಿರೋದು 2x2 ಮ್ಯಾಟ್ರಿಕ್ಸ್ ತಗೋಣ. ಸೊ ದಟ್ ಮ್ಯಾಟ್ರಿಕ್ಸ್ ಲೆಟ್ ಇಟ್ ಬಿ 4 minus 1, 1, 2. We have to show that this matrix satisfies its own characteristic equation. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಫೈಂಡ್ ಔಟ್ ಮಾಡ್ಕೋಬೇಕು. ವಿ ಆಲ್ರೆಡಿ ನೋ ಹೌ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್, ಬಿಕಾಸ್ ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್ ಫೈಂಡ್ ಔಟ್ ಮಾಡುವಾಗ ನಾವು ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ವಾಟ್ ವಿ ವಿಲ್ ಡೂ ಈಸ್, ಫಾರ್ ದಿಸ್ ಮ್ಯಾಟ್ರಿಕ್ಸ್ ಲೆಟ್ ಅಸ್ ಟ್ರೈ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಲೆಟ್ ಅಸ್ ಟೇಕ್ ದಿಸ್ ಟು ಬಿ ಆಸ್ ದ ಮ್ಯಾಟ್ರಿಕ್ಸ್ ಎ. ಲೆಟ್ ಎ ಬಿ ಈಕ್ವಲ್ ಟು 4 ಮೈನಸ್ 1, 1, 2. ಆ್ಯಂಡ್ ಫಾರ್ ದಿಸ್ ಮ್ಯಾಟ್ರಿಕ್ಸ್ ವಿ ಶುಡ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಸೊ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ದಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ಎ ಈಸ್ of A is given by determinant of A minus lambda I equal to 0. So A ಗೊತ್ತಿದೆ ಆಲ್ರೆಡಿ, ನಾವು determinant of A minus lambda I ನ ಬರಿಬೋದು. ಸೊ ದಟ್ ಗಿವ್ಸ್ ಯು ಡಯಾಗ್ನಲ್ ಎಲಿಮೆಂಟ್ಸ್ ಇಂದ ಲ್ಯಾಂಡಾನ ಸಪ್ರಾಕ್ಟ್ ಮಾಡಬೇಕು. 4 ಮೈನಸ್ ಲ್ಯಾಂಡಾ ಮೈನಸ್ 1, 1, 2 ಮೈನಸ್ ಲ್ಯಾಂಡಾ ಇಸ್ ಈಕ್ವಲ್ ಟು 0. ಜಸ್ಟ್ ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್. ಸೊ ದಟ್ ಇಂಪ್ಲೈಸ್ 4 minus lambda into 2 minus lambda minus of minus plus 1 equal to 0. So that gives you 8 minus 4 lambda minus 2 lambda plus 1 equal to 0. You will be getting, I'm sorry, plus lambda square also term is missing, plus lambda square plus 1 equal to 0. So, just multiply these terms. Plus 1 is already there. Just keep it as it is. So, this will give you the characteristic equation lambda square minus 6 lambda plus 8 plus 1 andre plus 9 equal to 0. So, this is the characteristic equation. Now, we have to show that ಏನು ತೋರಿಸ್ಬೇಕಾಗಿದೆ, ಇಲ್ಲಿ ಲ್ಯಾಂಬ್ಡಾನ ಎ ಇಂದ ರೀಪ್ಲೇಸ್ ಮಾಡಿದ್ರೆ ಅದು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ 6a ಪ್ಲಸ್ 9i ಇಸ್ ಈಕ್ವಲ್ ಟು 0. ಸೊ ಕಾಲ್ ದಿಸ್ ಎಸ್ ಈಕ್ವೇಷನ್ 1. ವಾಟ್ ವಿ ವಿಲ್ ಡೂ ಈಸ್, ವಿ ವಿಲ್ ಕನ್ಸಿಡರ್, ಎ ಗೊತ್ತಿದೆ, ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೋಣ, ಆಮೇಲೆ ಈಕ್ವೇಷನಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಈಸ್ 4 ಮೈನಸ್ 1, 1, 2. How will you find that? A is 4 minus 1, 1, 2. That implies A square is equal to A into A, isn't it? So that will be 4 minus 1. Let me write it clearly. 4 minus 1, 1, 2. Into 4 minus 1, 1, 2. Just take the product, matrix multiplication. So, matrix multiplication, madadre illi en sigutte? 4 4s are 16 minus 1. First term, 4 4s are 16 minus 1 into 1. 4 4s are 16 minus 1 into 1. Row by column we are doing. Minus 1 into 1 is minus 1. So 16 minus 1 is the first term. Then 4 into minus 1 is minus 4, and minus 1 into minus 1 into 2 is minus 2.
So second, first row, second element is over. Now come to second row, first element. 1 4s are 4 and 2 1s are 2 plus 2. 1 into minus 1 is minus 1 plus 4. So this is your a square. Just simplify this. This would give you 15 minus 6, 6 minus 1 plus 4 is 3. So you have got your a square. A is already known. Therefore, just consider your characteristic equation. That was a square minus 6i minus 6a plus 9i. Therefore, 1 implies LHS equal to a square minus 6a plus 9i. Write all that values, you know. That is a square is 15 minus 6, 6, 3. Minus 6 into 4 minus 1, 1, 2. Plus 9 into I, 1, 0, 0, 1. Okay. You just simplify this. That will be equal to 15 minus 6, 6, 3. Minus each and every element of this matrix should be multiplied by 6 and this should be multiplied by 9. So that gives you 6 4s are 24. 6 into minus 1 minus 6. 6 1s are 6. 6 2s are 12. Plus 9 times of, you can just take that 9, multiply each and every element by 9. So that gives you 9009. That will be, just add them up now. You can see. What do you get? 15 minus 24 plus 9. First term. Component wise addition. Andre, first element. Iddu, iddu, iddu. Accord with the sign. We should add them up. Next. Minus 6 plus 6 plus 0. Similarly, these terms. So, this term and this term. So, that gives you 6. See here, minus 6 is there. Therefore, 6 minus 6 plus 0 here. Then, you have 3 minus 12 plus 9. What does that give you? You can see that totally is simply 0, 0, 0, 0. So, if it was a scalar, you have only 0 because lambda was a scalar. So, your equation was lambda square minus 6 lambda plus 9 equal to 0. And since this is a matrix equation, therefore, your 0 will be a 0 matrix. So, what you can say, which is nothing but the RHS of 1. Hence, what is your conclusion? A satisfies its characteristic equation. It satisfies its characteristic equation. Tumba simple. 2 by 2 matrix idinda nimge second order equation in lambda bantu. So, adana A replace maadkondaga A square na neevu manually find out maadbekaayitu. Aamele equation substitute maadi matrix addition nu matte scalar multiplication nu maadkondra. Nimge terms na add maadkondre element wise addition ella maadkondra. Nimge adu ella satisfy aagi 0 0 0 0 bantu andre you can say that it has satisfied its characteristic equation. Actually, every square matrix satisfies its characteristic equation. Idu 2 by 2 matrix aayitu. Ondu ide reethiyalli 3 by 3 matrix na tagona. So, illi ondu 3 by 3 matrix ide. 1, 0, 3, 2, 1, minus 1, 1, minus 1, 1. We have to show that this matrix satisfies its characteristic equation. First, characteristic equation na find out maadko beku. Let us take A to be the given matrix. 1, 0, 3, 2, 1, minus 1, 1, minus 1, 1. And now we have to find the characteristic equation. The characteristic
equation of A is येनु characteristic equation हो determinant of A minus lambda I equal to 0. इगा determinant that implies you have A, so write determinant of A minus lambda I. We know that it will be simply subtracting lambda from the diagonal elements. So this will be 1 minus lambda 0, 3, 2, 1 minus lambda minus 1, 1 minus 1, 1 minus lambda equal to 0. Expand this determinant. That gives you 1 minus lambda into 1 minus lambda whole square minus 1 plus 0 into. I'll go this way because I have taken plus sign here. I will go from this term to this term. Okay. So what I will do is I will just take minus 1 into 1 is minus 1. Anyhow, it is multiplied with 0. Then minus 2 into 1 minus lambda. Anyhow, that term is going to be 0. Lastly, plus 3 into, you can see that you have 2 minus 2 minus of 1 minus lambda is equal to 0. So now just expand and collect all the terms. That gives you 1 minus lambda into 1 minus lambda square and A minus B whole square 1 plus lambda square minus 2 lambda minus 1. Next term 0 agogutte plus 0. Okay, plus 3 into minus 2 minus 1 plus lambda is equal to 0. So that gives you, once again, just keep on simplifying it till you get, because it is a 3 by 3 matrix, you should be getting a cubic equation in lambda. So that gives you lambda square minus 2 lambda. Isn't it? Here plus 1 and minus 1 will give you 0. Plus 3 into minus 2 minus 1 is minus 3 plus lambda is equal to 0. This once again gives you 1 minus lambda. Okay, no need. We can just multiply these terms. 1 into first lambda square minus 2 lambda minus lambda in the minus lambda into lambda square and the minus lambda cube minus into minus plus 2 lambda square. ಆಮೇಲೆ ಇಲ್ಲಿಂದ ಬರೋದು ಏನು ಟರ್ಮು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ತ್ರೀ ಜಾ ನೈನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ತ್ರೀ ಲ್ಯಾಮ್ಡಾ ಇಸ್ ಈಕ್ವಲ್ ಟು ಝೀರೋ ನೌ ಯು ಕಲೆಕ್ಟ್ ಆಲ್ ದ ಟರ್ಮ್ಸ್ ಸೊ ದಟ್ ವಿಲ್ ಗಿವ್ ಯು ಆರ್ಡರ್ ಅಲ್ಲಿ ಬರೆಯೋಣ ಅಷ್ಟೇ ಮೈನಸ್ ಲ್ಯಾಮ್ಡಾ ಕ್ಯೂಬ್ ಯು ಕ್ಯಾನ್ ಸಿ ಹಿಯರ್ ದೇರ್ ಈಸ್ ಟೂ ಲ್ಯಾಮ್ಡಾ ಸ್ಕ್ವೇರ್ ಅಂಡ್ ಲ್ಯಾಮ್ಡಾ ಸ್ಕ್ವೇರ್ ಸೊ ಪ್ಲಸ್ ತ್ರೀ ಲ್ಯಾಮ್ಡಾ ಸ್ಕ್ವೇರ್ ದೆನ್ ಯು ಹ್ಯಾವ್ Then you can see there is plus 3 lambda and minus 2 lambda. So what is the term that you are going to get? Plus lambda. Okay. Then lastly, you have one term constant, which is a minus 9. So minus 9 equal to 0. In amge usually equation the quadratic equation irbodu athwa cubic equation irbodu yadadru first term namge ಇಲ್ಲೇನಿದೆ ಅಲ್ವಾ ಇದು ಈ ಟರ್ಮ್ ನ ಪಾಸಿಟಿವ್ ಮಾಡ್ಕೊಳ್ಳೋದು ನಾವು ಯೂಶ್ವಲಿ ಹಾಗೆ ಮಾಡ್ಕೊಳ್ಳೋದು ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ಲ್ಯಾಮ್ಡಾ ಕ್ಯೂಬ್ ಮೈನಸ್ ತ್ರೀ ಲ್ಯಾಮ್ಡಾ ಸ್ಕ್ವೇರ್ ಮೈನಸ್ ಲ್ಯಾಮ್ಡಾ ಪ್ಲಸ್ ನೈನ್ ಈಕ್ವಲ್ ಟು ಝೀರೋ ಸೊ ಯು ಹ್ಯಾವ್ ಗಾಟ್ ಅ ಕ್ಯೂಬಿಕ್ ಈಕ್ವೇಶನ್ ಇನ್ ಲ್ಯಾಮ್ಡಾ ಸೊ ನೌ ವಿ ಹ್ಯಾವ್ ಟು ಶೋ ದಟ್ ದಿಸ್ ಲ್ಯಾಮ್ಡಾಸ್ ವೆನ್ ರೀಪ್ಲೇಸ್ಡ್ ಬೈ ಎ ದೆನ್ ಆಲ್ಸೋ ದಿಸ್ ಈಕ್ವೇಶನ್ ಈಸ್ ಸ್ಯಾಟಿಸ್ಫೈಡ್ So that we shall write in the next slide.
इक्वेशन ऐन लैमडा क्यूब माइनस थ्री लैमडा स्क्वेर माइनस लैमडा प्लस नाइन इक्वल टू जीरो इवग ना लैमडा रिप्लेस आमेले दट मीन वि हव टू शो दट वि हव टू शो दट ए क्यूब माइनस थ्री ए स्क्वेर माइनस ए प्लस नाइन नाइन अस्टे बरीबार इन बरी नाइन ई अंत बरी जो याकंद्रे लैमडा वाज स्केल आर सो देर इट वाज जस्ट नाइन बट नाउ वी आर राइटिंग अ मैट्रिक्स इक्वेशन देर फोर नाइन बरी स्केल आर न बरी मैट्रिक्स जो बरी स्केल आर अडिशन आगे अद नाइन नाइन टाइम्स आइडेंटिटी मैट्रिक्स अंत बरी लेट अस कॉल दिस एंड जीरो हियर इंप्लाइज इट इज जीरो मैट्रिक्स लेट अस कॉल दिस एज वन ಈಗ ನಮಗೆ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ನೋಡಲಿಕ್ಕೆ ವಿ ನೀಡ್ ಟು ಫೈಂಡ್ ಎ ಕ್ಯೂಬ್ ಎ ಸ್ಕ್ವೇರ್ ಎ ಈಸ್ ಆಲ್ರೆಡಿ ನೋನ್ ಐ ಈಸ್ ನೋನ್ ಟು ಅಸ್ ಸೊ ವಿತ್ ದ ಹೆಲ್ಪ್ ಆಫ್ ವಾಟ್ ಎ ವಿ ನೋ ಆಲ್ರೆಡಿ ಲೆಟ್ ಅಸ್ ಫೈಂಡ್ ಎ ಸ್ಕ್ವೇರ್ ಅಂಡ್ ದೆನ್ ಫೈಂಡ್ ಎ ಕ್ಯೂಬ್ ಸೊ ವಾಟ್ ಈಸ್ ಎ ಹಿಯರ್ ವಿ ನೋ ಎ ಈಸ್ ಗಿವನ್ ಎ ಈಸ್ ಈಕ್ವಲ್ ಟು ಒನ್ ಝೀರೋ ತ್ರೀ 2, 1, minus 1, and 1, minus 1, 1. Therefore, A square n agatte matrix na 2 times multiply ma. 1, 0, 3, 2, 1, minus 1, 1, minus 1, 1. Matrix multiplication ime go thide alwa, hage maadkondu hogod ashte. 1, 0, 3, 2, 1, minus 1, 1, minus 1, 1. ಅಲ್ಟಿಮೇಟ್ಲಿ ನಮಗೆ ಝೀರೋ ಮ್ಯಾಟ್ರಿಕ್ಸ್ ಬರಬೇಕು ಸೊ ಎ ಸ್ಕ್ವೇರ್ ಮಾಡೋಣ ಏನು ಬರುತ್ತೆ ಒನ್ 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 ಝಾ ಒನ್ ಪ್ಲಸ್ ರೋ ಬೈ ಕಾಲಮ್ ಓಕೆ ವಿ ಹ್ಯಾವ್ ಟು ಗೋ ರೋ ಬೈ ಕಾಲಮ್ ವಾಟ್ ಈಸ್ ದ ನೆಕ್ಸ್ಟ್ ಟರ್ಮ್ ಝೀರೋ ಇಂಟು ಟೂ ಈಸ್ ಝೀರೋ ತ್ರೀ ಇಂಟು ಒನ್ ಈಸ್ ತ್ರೀ ಸಿಮಿಲರ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೊ ಒನ್ ಇಂಟು ಝೀರೋ ಝೀರೋ ಪ್ಲಸ್ ಜೀರೋ ಇಂಟು ಒನ್ ಈಸ್ ಜೀರೋ ಮೈನಸ್ ತ್ರೀ ಇಂಟು ಒನ್ ಈಸ್ ಮೈನಸ್ ಪ್ಲಸ್ ತ್ರೀ ಇಂಟು ಮೈನಸ್ ಒನ್ ಈಸ್ ಮೈನಸ್ ತ್ರೀ ಸಿಮಿಲರ್ಲಿ ರೈಟ್ ದ ನೆಕ್ಸ್ಟ್ ಟರ್ಮ್ ವಿಚ್ ಈಸ್ ಒನ್ ತ್ರೀ ಝಾ ತ್ರೀ ಮೈನಸ್ ಜೀರೋ ಪ್ಲಸ್ ತ್ರೀ ಸಿಮಿಲರ್ಲಿ ರೈಟ್ ಆಲ್ ದಿ ಅದರ್ ಎಲಿಮೆಂಟ್ಸ್ ಟೂ ಒನ್ ಝಾ ಟೂ ಪ್ಲಸ್ ಒನ್ ಟೂ ಝಾ ಟೂ ಮೈನಸ್ ಒನ್ ಇಂಟು ಒನ್ ಈಸ್ ಮೈನಸ್ ಒನ್ ಟೂ ಝೀರೋ ಝಾ ಝೀರೋ ಪ್ಲಸ್ ಒನ್ ಒನ್ ಝಾ ಒನ್ minus 1 into minus 1 is plus 1. 2 3s are 6. 1 into minus 1 is minus 1. Minus 1 into 1 is minus 1 once again. Then 1 1s are 1. Minus 1 into 2 is minus 2. Plus 1 into 1 is plus 1. 1 0s are 0. Minus 1 into 1 is minus 1. 1 into minus 1 is minus 1. 1 3s are 3. Minus 1 into minus 1 is plus 1 plus 1. This is your a square. So, write the simplified terms. So what we have to do is we should just perform these operations. So, that gives you 1 plus 0 plus 3 and 4 minus 3, 3 plus 3 and 6, 2 plus 2 minus 1 and 3, 1 plus 1 and 2, 6 minus 2 and 4. 1 minus 2 plus 1 minus 2 plus 2 and 0 minus 1 minus 1 and minus 2 3 plus 1 plus 1 5 so a square bant let us call this as equation 2 so now consider a cube A cube can be written as A square into A. And that is nothing but A square ik tane find out maadi divi. Remember kona 4 minus 3, 6, 3, 2, 4, 0, minus 2, 5. Next to the A. A ni de 1, 0, 3, 2, 1, minus 1, 1, minus 1. ಈಗ ಮತ್ತೆ ಮಲ್ಟಿಪ್ಲೈ ಮಾಡೋಣ ಐ ಮೀನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸೊ ದಟ್ ಗಿವ್ಸ್ ಯು ಫೋರ್ ಒನ್ ಝಾ ಫೋರ್
minus 6 plus 6. Four zeros are 0, minus 3, minus 6. Four threes are 12, plus 3, plus 6. Next terms, 3 ones are 3, plus 4, plus 4 ones are 4. 3 zeros are 0, plus 2 ones are 2, minus 4. Then 3 threes are 9, minus 2, plus 4. Last row elements, 0, minus 2 into 2 is minus 4, plus 5 into 1 is plus 5. And then you have 0 into 0, 0, minus 2 into 1 is minus 2, 5 into minus 1 is minus 5. Lastly, 0, 3 is a 0, minus 2 into minus 1 is plus 2, okay, plus 5. Now simplify this to get your a cube. A cube is equal to terms ಎಲ್ಲ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನ್ ಬರುತ್ತೆ, ಫಸ್ಟ್ ಟರ್ಮ್ ಇದೆ 4 ಮೈನಸ್ 6 ಪ್ಲಸ್ 6, ಆ ತರನೇ ಎಲ್ಲ ಟರ್ಮ್ಸ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ದಟ್ ಗಿವ್ಸ್ ಯು 4 ಮೈನಸ್ 9 21, ದೆನ್ 11 ಮೈನಸ್ 2 11, 1 ಮೈನಸ್ 7 7. ಕಾಲ್ ದಿಸ್ ಎಸ್ ಈಕ್ವೇಶನ್ 3. ಸೊ ನೌ ಕನ್ಸಿಡರ್ LHS of 1, that is a cube minus 3 a square minus a plus 9, that will be equal to, let us write all these terms together. We have just now a cube, let us write that 4 minus 9 21 11 minus 2 11 1 minus 7 7 minus 3 times of a square, we have already found out it is 4 4 minus 3 6 3 2 4 0 minus 2 5. Okay, minus a already kottirodide, ಅದರಿಂದ ಅದನ್ನೇನು ಬರೀಬೋದು 1 0 3 2 1 ಮೈನಸ್ 1 1 ಮೈನಸ್ 1 1 ಪ್ಲಸ್ 9 ಟೈಮ್ಸ್ ಆಫ್ ಐ ಐಡೆಂಟಿಟಿ ಮ್ಯಾಟ್ರಿಕ್ಸ್ 3 ಬೈ 3 ಇದು 1 0 0 0 1 0 0 0 1. We should just try to add the elements, element wise addition ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಇಲ್ಲಿ ನೋಡೋಣ ಏನು ಬರುತ್ತೆ ಅಂತ. 4 ನೋಡಿ, ಫಸ್ಟ್ ಟರ್ಮ್ಸ್ನಷ್ಟು ಮಾಡ್ಕೊಳ್ಳೋಣ. 4 ಮೈನಸ್ 3 ಇಂಟು 4 ಇಲ್ಲಿ ಬರುತ್ತೆ, ದಿಸ್ ಒನ್, ಆ್ಯಂಡ್ ದೆನ್ ಮೈನಸ್ 1 ಬರುತ್ತೆ, ಪ್ಲಸ್ 9 ಬರುತ್ತೆ. ಸೊ ಎನಿ ಐ ಥಿಂಕ್ ಇಟ್ ಈಸ್ ಬೆಟರ್ ವಿ ರೈಟ್ ದ ಟರ್ಮ್ಸ್ ಒನ್ಸ್ ಅಗೇನ್ ಇನ್ ದ ನೆಕ್ಸ್ಟ್ ಸ್ಲೈಡ್. ದಟ್ ಮೀನ್ಸ್ ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡಿ, ಇದನ್ನು 9 ಇಂದ ಮಲ್ಟಿಪ್ಲೈ ಮಾಡಿ ಬರೆದ್ಬಿಡೋಣ ಒಂದ್ಸಲ ಎಲಿಮೆಂಟ್ಸ್ನ. ವಾಟ್ ಈಸ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ವುಡ್ ಬಿ ಈಸಿ, ದೆನ್ ಈಸಿಲಿ ವಿ ಕ್ಯಾನ್ ಆ್ಯಡ್ ದ ಟರ್ಮ್ಸ್. ಎಲಿಮೆಂಟ್ ವೈಸ್ ಅಡಿಷನ್ ಈಸಿಯಾಗಿ ಮಾಡ್ಬೋದು. ವಾಟ್ ವಿ ವಿಲ್ ಡೂ ನೌ, ವಿ ವಿಲ್ ಜಸ್ಟ್ ರೈಟ್ ದ ಟರ್ಮ್ಸ್. ಸೊ ದಟ್ ದಟ್ ವಿಲ್ ಬಿ ಈಕ್ವಲ್ ಟು ಎ ಕ್ಯೂಬ್ದು ಇದೆ ಅಲ್ವಾ, ಅದರಲ್ಲಿ ಏನು ಟರ್ಮ್ ಇಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. 4 ಮೈನಸ್ 9 21 11 ಮೈನಸ್ 2 11 1 ಮೈನಸ್ 7 7 ಎ ಕ್ಯೂಬ್ ಆಯಿತು. ನೆಕ್ಸ್ಟ್ ಇದೇನಿರೋದು, ಮೈನಸ್ 3 ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಇದೆ, ಅದನ್ನು 3 ಇಂದ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಎ ಸ್ಕ್ವೇರಲ್ಲಿ 4 ಮೈನಸ್ 3 6, 3 2 4, 0 ಮೈನಸ್ 2 5 ಅಂತ ಟರ್ಮ್ಸ್ ಇದೆ. ಈಚ್ ಆ್ಯಂಡ್ ಎವ್ರಿ ಟರ್ಮ್ನ 3 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 3 ಇಸ 12, ಆ್ಯಂಡ್ ದೆನ್ 3 ಇಂಟು ಮೈನಸ್ 3 ಈಸ್ ಮೈನಸ್ 9, ಆ್ಯಂಡ್ 3 ಇಂಟು 6 ಈಸ್ 18. 3 3 ಇಸ 9, 3 2 ಇಸ 6, 3 4 ಇಸ 12. 3 ಇಂಟು 0 0,
3 into minus 2 is minus 6, 3 into 5 is 15. Minus, see what happened is now a cube minus 3a square is over, minus a. So just write the elements of a. 1, 0, 3, 2, 1, minus 1, 1, minus 1, 1. Plus 9 times I. Plus 9 times I andre diagonal elements ella varut. 9, 0, 0, 0, 9, 0, 0, 0, 9. Ega addition easy agutte. So that should give you, just add the elements now accordingly. Element wise addition. First elements jathegena add maadta hogbeku nodi idu 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 along with their signs. So 4 minus 12 minus 1 plus 9. So 9 plus 4 is 13 minus 13 is 0. Similarly you can see minus 9, the next element minus 9, minus of minus illi plus 9 barutte, illi 0 ide, illi kuda 0 ide. So minus 9 plus 9, that will be 0. Go for the next element. You can see here 21, okay, minus 18 minus 3. So plus 21 minus 21 will give you 0. Write the remaining elements like that only. 11 minus 9 minus 2, 0. 11 minus 11 is 0. Similarly, you can see that minus 2 minus 6 is minus 8. Minus 8 minus 1 is minus 9 plus 9 is 0. So you see that all the terms turn out to be 0. It's a simple addition, matrix addition. So you can easily do that. And you see that this is nothing but, we know that this is a matrix equation. 0 means we should be getting the 0 matrix. And this is the 0 matrix, which is the RHS. Therefore, what is the conclusion? A satisfies its characteristic equation. Here are few practice problems where you need to verify Kelly-Hamilton theorem for the given matrices. One example is of 2 by 2 matrix, another one is a 3 by 3 matrix. You proceed in the similar manner like how we have done in our solved examples in this particular class. There are few MCQs. You can answer them. You see the first question is every square matrix satisfies its characteristic. You can easily write your answer among the four given answers. Then the elements of determinant of A minus lambda I are at most of degree n in. See, if you have heard your Kelly-Hamilton theorem properly, you would know what will be the answer for this. If you have understood it, it will be easy for you to answer this question. And here you have lambda square minus 7 lambda plus 6 equal to 0 is the characteristic equation given. Therefore, Kelly-Hamilton theorem inda en agutte idu? Kelly-Hamilton theorem says that every square matrix satisfies its characteristic equation. So, Kelly-Hamilton theorem prakara, en agutte ee matrix, ee equation no. Annadana, neevu ee four answers alli choose maadi baribeku. The next question is, they have given you a matrix, then you have to choose the correct statement. So, A satisfies Kelly-Hamilton theorem. A square can be found by using Kelly-Hamilton theorem. A inverse can be found by using Kelly-Hamilton theorem, and none of the above. Again, you just look at the given matrix carefully. Accordingly, you need to answer this. So you have a 3 by 4 matrix here. So be careful in answering such questions. One more, a matrix is given. You have to choose the correct answer once again. A satisfies Kelly-Hamilton theorem. A square can be found by using Kelly-Hamilton theorem. A inverse can be found by using Kelly-Hamilton theorem, and all of the above. So, which is the correct one among these four answers?
These are again few references from where you can collect more number of examples, try to solve, understand Kelly-Hamilton theorem, and hence verify Kelly-Hamilton theorem. Thank you.